Hi friends, welcome back to my channel. Nan ivattun video dalli instant gulab jamun na heg madodu anta torisukorta idini. Okay friends, jamun heg madodu anta nodko barana banni. Adakku munche nan channel na subscribe maadi pakkadalle iro bell icon na press maadi. ನಾನು ಇಲ್ಲಿ ಈ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ ಮೆಜರ್ಮೆಂಟ್ಗೋಸ್ಕರ ಕರೆಕ್ಟಾಗಿ ಅಳತೆಯಿಂದ ಮಾಡಿದ್ರೆ ಗುಲಾಬ್ ಜಾಮೂನ್ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಮೈಯಾಸ್ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ ಫಸ್ಟ್ ನಾನಿಲ್ಲಿ ಶುಗರ್ ಸಿರಪ್ನ ಮಾಡ್ಕೋತಾ ಇದ್ದೀನಿ 4 ಕಪ್ನಷ್ಟು ಶುಗರ್ನ ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲಿ 4 ಕಪ್ಪಷ್ಟು ವಾಟರ್ನ ತೊಗೋತಾ ಇದ್ದೀನಿ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ 1/2 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು 1/4 ಕಪ್ಪಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡು 2 ಕಪ್ಪಷ್ಟು ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ ಇದಕ್ಕೆ ಈ ಹಾಲು ಮತ್ತು ನೀರು ಮಿಶ್ರಣ ಮಾಡಿರೋದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿಯಾಗಿ ಕಲಸ್ಕೊತ ಹೋಗ್ತಾ ಇದ್ದೀನಿ ಇದು ತುಂಬ ಸಾಫ್ಟಾಗಿ ಕಲಸ್ಬೇಕು ಚಪಾತಿ ಹಿಟ್ಟಿನ ಥರ ನಾದಿ ಕಲಸಬಾರ್ದು ಮೃದುವಾಗಿ ಕಲಸ್ಕೊಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಈ ವಾಟರ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿರೋದನ್ನ ಹಾಕೋಬೇಕು ಬರೀ ವಾಟರ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಹಾಲನ್ನ ಕೂಡ ಯೂಸ್ ಮಾಡ್ಕೊಂಡಾದರೂ ಮಿಕ್ಸ್ ಮಾಡ್ಕೋಬೋದು ಹಾಲನ್ನ ಬರೀ ಹಾಲಿನಲ್ಲೇ ಮಾಡಿದ್ರೆ ನಿಮಗೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಮೂನ್ಗಳು ಅದಕ್ಕೆ ಈ ರೀತಿಯಾಗಿ ಹಾಲನ್ನ ನೀರನ್ನ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ಜಾಮೂನ್ಗಳು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಹಾಲು ಮತ್ತು ನೀರು ತೊಗೊಂಡಿರೋದು 1/4 ಕಪ್ಪಷ್ಟು ಈ ಜಾಮೂನ್ ಮಿಕ್ಸ್ನ ಕಲಸೋದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ ನಾನಿಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಶುಗರ್ ಸಿರಪ್ಗೆ ಹಾಕೋತಾ ಇದ್ದೀನಿ ಇದು 10 ನಿಮಿಷ ಕುದ್ದಿದ್ದಾಗಿದೆ ಇನ್ನೊಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸ್ಕೋತೀನಿ ಸಾಕಾಗತ್ತೆ ಇದೇನು ಒಂದೆಳೆ ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ಅಂಟ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ 15 ನಿಮಿಷ ಇದು ಸಿರಪ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕೈಗೆ ತುಪ್ಪ ಸೌರ್ಕೊಂಡು ಇಲ್ಲ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಸೌರ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಈ ಉಂಡೆ ಮಾಡ್ಕೊಳ್ಳುವಾಗ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಳ್ಳಿ ಏನು ಕ್ರ್ಯಾಕ್ಗಳು ಬರೆದಿರೋ ಥರ ಮಾಡ್ಕೋಬೇಕು ಈ ಉಂಡೆ ಮಾಡ್ಕೊಳ್ಳುವಾಗ ಕ್ರ್ಯಾಕ್ಗಳು ಬಂದರೆ ನಾವು ಎಣ್ಣೆ ಹಾಕಿದ ತಕ್ಷಣ ಅದು ಬಿಟ್ಕೊಂಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಜಾಮೂನ್ ನಾನಿಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಂಡೆ ಮಾಡುವಾಗ ಪ್ರೆಸ್ ಮಾಡಿನೇ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದು ಕಾದಿದ್ಯಾ ಇಲ್ವಾ ಅಂತ ಒಂದ್ಸರಿ ಸ್ವಲ್ಪ ಹಾಕಿ ನೋಡ್ಕೊಳ್ಳಿ ಇದು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಬೆಂದಿರುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಹಾಗೆ ಇರುತ್ತೆ ನಾವು ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಬೇಯೋವಾಗ 1 ನಿಮಿಷ ಬಿಟ್ಟು ನಂತರ ಕೈ ಆಡಿಸ್ತಾನೆ ಇರಬೇಕು ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಬೇಯಬೇಕದು ಎಣ್ಣೆ ತುಂಬ ಬಿಸಿ ಇರೋವಾಗ ಕೂಡ ಹಾಕಬಾರ್ದು ತುಂಬ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟು ಒಳಗಡೆ ಏನೂ ಬೆಂದಿರೋದಿಲ್ಲ ನೀವು ಸಿಮ್ಮಲ್ಲಿ ಇಟ್ಕೊಂಡು ನೀವು ಉಂಡೆಗಳನ್ನ ಹಾಕಿ ಎಲ್ಲ ಕಡೆನೂ ನೀಟಾಗಿ ಬೇಯೋ ಥರ ಇದನ್ನು ಟರ್ನ್ ಮಾಡ್ಕೋತಾ ಇರಬೇಕು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಇದು ಆಗಿದೆ ನಾನಿಲ್ಲಿ ಇದನ್ನು ಒಂದು ಪ್ಲೇಟಿಗೆ ತೊಗೋತಾ ಇದ್ದೀನಿ
ಇದು ಒಂದೆರಡು ನಿಮಿಷ ಬಿಟ್ಟು ನಂತರ ಸಕ್ಕರೆ ಪಾಕಕ್ಕೆ ನಾನು ಹಾಕೋತಾ ಇದ್ದೀನಿ. ಈ ಜಾಮೂನ್ಗಳನ್ನೆಲ್ಲ ಇದಕ್ಕೆ ಹಾಕಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಶೇಕ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹಾಗೆ ಒನ್ ಅವರ್ ಬಿಟ್ಬಿಡಿ, ಫುಲ್ಲು ಸಾಫ್ಟಾಗಿರೋ ಜಾಮೂನ್ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ನಾನಿಲ್ಲಿ ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಇದು ಒನ್ ಅವರ್ ಆಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.